ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಕ್ಕ ಎಲ್ಲಿ ಹೋದ್ಲು? ಬಾತ್ರೂಮ್ ಅಲ್ಲಿ ಇರ್ಬೇಕು ನೋಡಿ. ಅಕ್ಕ ಅಕ್ಕ ಒಳಗಡೆ ಇಲ್ಲ. ಎಲ್ಲಿ ಹೋದ್ರು? ನಮಗೆ ಹೇಳಿದ್ರೆ ಎಲ್ಲಿ ಹೋಗಿರ್ಬೋದು? ಬನ್ನಿ ಹೊರಗಡೆ ನೋಡೋಣ. ನೈನಾ, ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಸರಿ. ದೇವ್ಯಾನಿ, 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 ಎಲ್ಲಿದ್ದೀರಾ? ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ. ಎಲ್ಲಿ ಹೋಗ್ತಾರೆ ಇವರು? ಮೈ ಗಾಡ್, ನಾನು ಬನ್ನಿ. ಶ್ರೀ, ನೀನ್ ಹೋದ ಜಾಗದಿಂದಾನೆ ನಿನ್ ಹಿಂದೆ ಬರ್ತಾ ಇದ್ದೀನಿ. ಅಲ್ಲಾದ್ರೂ ನನಗೆ ಸಿಗ್ತೀಯ ಅಲ್ವಾ? ಮಂಗಲ್ಯ ಕಟ್ಟಪ್ಪ, ದೇವ್ಯಾನಿ, ನೀನ್ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಆ ಬಿಸಿಲು, ಮಳೆ, ಚಳಿಲಿ ಉರುಳ್ ಸೇವೆ ಮಾಡಿದ್ದು, ದೇವಸ್ಥಾನದ ಮೆಟ್ಲು ತೊಳೆದಿದ್ದು, ತಲೆ ಮೇಲೆ ದೀಪ ಹೊತ್ಕೊಂಡು ದೇವಸ್ಥಾನ ಸುತ್ತ ಹಾಕಿದ್ದು, ನನ್ನ ಈ ಸ್ಥಿತಿಲೂ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಒಂದು ದೊಡ್ಡ ತಪಸ್ಸನ್ನೆ ಮಾಡಿದೆ. ನಾನೇನಾದ್ರೂ ಹುಷಾರಾದ್ರೆ ಅದಕ್ಕೆ ಕಾರಣ ಆ ದೇವರ ಆಶೀರ್ವಾದ ಅಲ್ಲ, ನಿನ್ನ ತ್ಯಾಗ. ಖುಷಿ ಆಯ್ತಾ? ಖುಷಿ ಆಯ್ತಾ? ನೀ ನನ್ ಜೊತೆಗಿದ್ರೆ ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ. ನನಗೂ ಅಷ್ಟೇ ದೇವ್ಯಾನಿ, ನಿನ್ ಜೊತೆಲಿರೋ ಪ್ರತಿ ಕ್ಷಣನು ತುಂಬಾ ಖುಷಿಯಾಗಿರ್ತೀನಿ. ಆದ್ರೂ ಇವತ್ ತಪ್ಪ ಮಾಡ್ಬಿಟ್ಟೆ ಅಲ್ಲ ನಾನು. ಯಾಕೆ ಪದೇ ಪದೇ ಸಾರಿ ಕೇಳ್ತಾ ಇದ್ಯಾ? ಬಿಡು ಬಿಡು, ನಂಗೇನು ಬೇಜಾರಿಲ್ಲ. ನೀನ್ ಸಾರಿ ಕೇಳಿದಷ್ಟು ನನಗ್ ಬೇಜಾರು ಆಗ್ತಾನೆ ಹೋಗುತ್ತೆ. ಥ್ಯಾಂಕ್ಸ್. ದೇವ್ಯಾನಿ, ದೇವ್ಯಾನಿ, ನೀವು ಸಾಯಕ್ಕ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೆ ನಿಮ್ಮನ್ನ. ದೇವ್ಯಾನಿ ಪ್ಲೀಸ್. ಅಕ್ಕ, ಅಕ್ಕ, ಯಾಕೆ ಹೀಗೆ ಆಡ್ತಿದ್ಯಾ? ನೀನ್ ಸತ್ತೋದ್ರೆ ನಾನು ಜೀವಂತವಾಗಿರ್ತೀನಿ ಅನ್ಕೊಂಡಿದ್ಯಾ? ನಾನು ಏನ್ ಮಾಡ್ಲಿ? ಶ್ರೀ ಇಲ್ದೆ ನನ್ ಕೈಲಿ ಬದುಕಕ್ ಆಗಲ್ಲ ಕಣೆ, ಆಗ್ತಿಲ್ಲ. ದೇವ್ಯಾನಿ ಅವ್ರೆ, ಶ್ರೀ ಬದುಕಿಲ್ಲ ಅಂತ ಯಾಕೆ ಅನ್ಕೋತೀರಾ? ಶ್ರೀ ಬದುಕಿದ್ದಾರೆ ಅಂತ ನನಗ್ ನಂಬಿಕೆ ಇದೆ. ಲೈಫ್ ಅಲ್ಲಿ ಯಾವತ್ತು ಕೊನೆ ಕ್ಷಣದವರೆಗೂ ನಮ್ ನಂಬಿಕೆ ಕಳ್ಕೋಬಾರ್ದು, ನಮ್ ಹಠ ಬಿಟ್ಕೊಡ್ಬಾರ್ದು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಂಬಿಕೆ ಇಡಿ. ಅದೇ ನಂಬಿಕೆ ಮೇಲಲ್ವಾ ನಾನು ಇಲ್ಲಿವರೆಗೂ ಕಾದಿದ್ದು? ಆದ್ರೆ ಒಂದ್ ಸುಳಿವು ಕೂಡ ಇಲ್ಲ. ನಾನೇನು ಅಂತ ಅಂದ್ಕೋಬೇಕು? ಸರಿ, ನಿಮ್ ಮಾತು ನಂಬ್ತೀನಿ. ಹಾಗಿದ್ರೆ ಹೋಗಿ ನನ್ನ ಗಂಡನ ಹುಡ್ಕೊಡಿ. ಸರಿ ದೇವ್ಯಾನಿ ಅವ್ರೆ, ಶ್ರೀನ ಹುಡುಕಿ ಕರ್ಕೊಬರೋ ಜವಾಬ್ದಾರಿ ನಂದು. ಯಾವ ಆಫೀಸಸ್ಸು ಎಕ್ಸ್ಪರ್ಟ್ಸು ಬರ್ದಿದ್ರು ಪರವಾಗಿಲ್ಲ, ನಾನ್ ಕರ್ಕೊಬರ್ತೀನಿ. ಇದು ನನ್ನ ಪ್ರಾಮಿಸ್.
ಅಕ್ಕ, ಭಾವನ್ ಅವ್ರು ಹುಡುಕ್ತೀನಿ ಅಂತ ಹೇಳಿದ್ರಲ್ಲ, ಮತ್ಯಾಕೆ ಭಯ ಪಡ್ತೀಯ? ಧೈರ್ಯವಾಗಿರು, ಭಾವ ಖಂಡಿತ ಜೀವಂತವಾಗಿ ಬರ್ತಾರೆ. ನಿಮಗ್ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತ ಗೊತ್ತು. ಬೇಕಾದ್ರೆ ಇನ್ನೊಂದು ನಾಲ್ಕೇಟ್ ನನಗೆ ಹೊಡೆದ್ಬಿಡಿ ಬಾವ. ಆ ಅಧಿಕಾರ ನಿಮಗಿದೆ. ಆದರೆ ನಾನು ಈ ಮನೆ ಕೇಳಿ ಬಯಸ್ತೀನಿ ಅಂತ ಮಾತ್ರ ಹೇಳಬೇಡಿ ಬಾವ. ಇಷ್ಟೊಷ್ಟಿಂದ ಈ ಮನೆ ಅನ್ನ ತಿಂದಿದ್ದೀನಿ, ಆ ನಿಯತ್ ನನಗೂ ಇದೆ. ಈಗ ಬಂದ ವಿಷಯ ಏನು ಅಂತ ಹೇಳು ಭಾವ. ಶ್ರೀವಿಷಿಕೆ ದೇವ್ಯಾನಿ ಅಲ್ಲಿ, ನೀವು ಅಕ್ಕ ಇಲ್ಲಿ ಹತ್ಕೊಂಡು ಕೊರಗದನ್ನ ನನ್ನ ಕೈಲಿ ನೋಡಕ್ಕಾಗ್ತಾ ಇಲ್ಲ. ಅದಕ್ಕೆ ಏನದಕ್ಕೆ ಶ್ರೀನ, ನಾನೇ ಹೋಗಿ ಹುಡುಕ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನೀನು ಆ ಕೆಲಸ ಮಾಡಬೇಡ. ಪೊಲೀಸ್ನವರು ಶ್ರೀನ ಹುಡುಕ್ತಾ ಇದ್ದಾರೆ, ಅವರೇ ಅವನನ್ನು ಕರ್ಕೊಂಬರ್ತಾರೆ. ನೀನು ಹೋಗಿ ಮತ್ತೆ ಅಲ್ಲಿ ಅಡ್ವರ್ಟ್ ಮಾಡೋದು ಬೇಡ. ಹಾಗನ್ಬೇಡಿ ಬಾವ. ಶ್ರೀ ಬಗ್ಗೆ ನಿಮಗೆಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ. ಈಗ ನಿಮಗೆ ಎಷ್ಟು ನೋವು ಆಗ್ತಾ ಇದೆಯೋ ನನಗೂ ಅಷ್ಟೇ ನೋವು ಆಗ್ತಿದೆ ಬಾವ. ಅದಕ್ಕೆ ಅವನು ಹುಡುಕೋದಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳೋದಕ್ಕೆ ಬಂದಿರೋದು. ಈ ಮನೆ ಋಣ ತೀರ್ಸೋದಕ್ಕೆ ಆ ದೇವ್ರು ನನಗೆ ಕೊಟ್ಟಿರೋ ಒಂದು ಚಿಕ್ಕ ಅವಕಾಶ ಭಾವ. ಇಲ್ಲ ಅನ್ಬೇಡಿ, ಪರ್ಮಿಷನ್ ಕೊಡಿ ಭಾವ. ಜಗದೀಶ, ಶ್ರೀ ಬಗ್ಗೆ ನಿನಗೆ ಇಷ್ಟು ದಿನ ಇಲ್ದಿರೋ ಪ್ರೀತಿ ವಿಶ್ವಾಸ ಈಗಿದ್ದಕ್ಕಿದ್ದ ಹಾಗೆ ಬಂದ್ಬಿಡ್ತಾ? ಯಾಕೆ ಬಾವ ಹೀಗೆ ಹೇಳ್ತಾ ಇದ್ದೀರಾ? ದೇವ್ಯಾನಿ ಶ್ರೀನ ಕರ್ಕೊಂಡು ದೇವಸ್ಥಾನಗಳಿಗೆ ಹೋದಾಗ ನಾನು ಅವ್ರ ಹಿಂದೆ ಹೋಗ್ಲಿಲ್ವಾ? ಅವರನ್ನ ಕಾಪಾಡ್ಲಿಲ್ವಾ? ಆ ಕಾಡು ಮೇಡು ಮಳೆ ಚಳಿ ಗಾಳಿ ಅಂತ ನೋಡ್ತೀರಾ, ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡು ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ. ನಿಮ್ಗಿನ್ನೂ ನನ್ನ ಮೇಲೆ ಅನುಮಾನನ ಭಾವ? ಪ್ಲೀಸ್ ಭಾವ, ಹೀಗೆಲ್ಲ ಅನ್ಬೇಡಿ. ನನಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ನಿಮ್ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ ಬಾವ. ಬಿಡ ಬಿಡ ಕಾಲು. ಆಯ್ತು ಹೋಗು, ಆದ್ರೆ ಅಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲ ಬಾವ, ಥ್ಯಾಂಕ್ ಯು, ನೀವು ಒಪ್ಕೊಂಡ್ರಲ್ಲ ಅಷ್ಟು ಸಾಕು. ನೋಡ್ತಾ ಇರಿ, ನಾನು ಹೋಗಿ ಶ್ರೀನಾ ಕರ್ಕೊಂಡೆ ವಾಪಸ್ ಬರ್ತೀನಿ. ಹಾ ಬಾವ, ಅದು ಎಲ್ಲ ವ್ಯವಸ್ಥೆ ಆಗುತ್ತೆ. ಥ್ಯಾಂಕ್ ಯು ಭವ. ಜಗದೀಶ, ಅನ್ಕೊಂಡಿದ್ದನ್ನ ಮಾಡೋದ್ರಲ್ಲಿ ನಿಸೀಮ ನೀನು, ವೆರಿ ಗುಡ್. ರೆಡಿಯಾಗಿ ಹೋಗ್ಬಿಡೋಣ. ಅಕ್ಕ, ಭಾವಂಗೇನೂ ಅಪಾಯ ಆಗಿರಲ್ಲ, ಅವ್ರು ಬಂದೇ ಬರ್ತಾರೆ. ಮತ್ತೆ ನೀನ್ ದುಡುಕಿ ಇಂಥ ನಿರ್ಧಾರ ತಗೋಬೇಡ ಕಣೆ, ಪ್ಲೀಸ್. ನಾನು ಶ್ರೀ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ನಾವು ತುಂಬ ಪ್ರೀತಿಸ್ದವ್ರನ್ನ ಕೆಟ್ಟ ರೀತಿಯಲ್ಲಿ ಕಳ್ಕೊಂಡ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನೀನು ಆ ನೋವನ್ನೆಲ್ಲ ಅನುಭವಿಸಿದ್ಯ. ಅಂತ ನೋವನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗಿರ್ಲಿ ನಾಯ್ನ? ನೀನೇ ಹೇಳು. ಹೌದಕ್ಕ, ಆ ನೋವನ್ನ ಅನುಭವಿಸ್ದವ್ರಿಗೆ ಗೊತ್ತು. ಆದ್ರೆ ಭಾವ ನಿನ್ನಿಂದ ಶಾಶ್ವತವಾಗಿ ದೂರ ಏನೂ ಹೋಗಿಲ್ಲ, ಹೋದ್ರೂ ಮತ್ತೆ ಬರ್ತಾರೆ.
ಅಷ್ಟಾದ್ರೂ ನಂಬಿಕೆ ಇಟ್ಕೊಂಡು ಕಾಯೋಣ. ಆ ನಂಬಿಕೆಲೆ ಅಲ್ವಾ ನಾನು ಇಲ್ಲಿವರೆಗೂ ಇದ್ದಿದ್ದು. ಆದ್ರೆ ಯಾಕೋ ಶ್ರೀ ಇಲ್ದಿರೋ ಒಂದು ಗಳಿಗೆನು ನನ್ನ ಕೈ ಕಳಿಯಕ್ ಆಗ್ತಾ ಇಲ್ಲ. ಅಕ್ಕ, ನನಗಿಂತ ಮೆಂಟಲಿ ಸ್ಟ್ರಾಂಗ್ ಇರೋಳು ನೀನೆ. ನಾನೇ ಆ ಕಷ್ಟಗಳಿಂದ ಹೊರಗಡೆ ಬಂದಿರ್ಬೇಕಾದ್ರೆ ಇನ್ನ ನೀನು ಆ ಕಷ್ಟಗಳನ್ನ ನೀನ್ ಎದುರಿಸಕ್ಕಾಗಲ್ವಾ? ಮೇಡಮ್ ಮೇಡಮ್, ನಿಮ್ ಜೊತೆ ಒಬ್ರು ಇದ್ರಲ್ಲ, ಅವ್ರ ಹಗ್ಗ ಕಟ್ಕೊಂಡು ಪ್ರಪಾತಕ್ಕೆ ಇಳಿತಾರೆ ಮೇಡಮ್ ಅಲ್ಲಿ. ಏನು? ಹೌದು ಮೇಡಮ್, ಅವ್ರ ಹಗ್ಗ ಕಟ್ಕೊಂಡು ಪ್ರಪಾತಕ್ಕೆ ಇಳಿತಿದ್ದಾರೆ. ಹೌದು ಮೇಡಮ್, ನಿಮ್ ಜೊತೆ ಇದ್ರಲ್ಲ. ಇಲ್ಲ, ನಾನು ಬರ್ತೀನಿ. ಇಲ್ಲ ದೇವ್ಯಾನಿ, ಶ್ರೀವತ್ಸ ಅವ್ರನ್ನ ವಾಪಸ್ ಕರ್ಕೋ ಬರ್ತೀನಿ ಅಂತ ನಿಮಗ್ ಪ್ರಾಮಿಸ್ ಮಾಡಿದೀನಿ. ನಿಮಗೋಸ್ಕರನೇ ಹೋಗ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನನ್ ತಡಿಬೇಡಿ. ನಿಮ್ ಜೀವಕ್ಕೇನಾದ್ರೂ ಆದ್ರೆ ಯಾರ್ ಗತಿ? ನನಗೆ ನನ್ನ ಜೀವದ ಚಿಂತೆ ಇಲ್ಲ. ಶ್ರೀವತ್ಸ ಅವ್ರನ್ನ ವಾಪಸ್ ಕರ್ಕೋಬಾರದಷ್ಟೇ ಮುಖ್ಯ ನನಗೆ. ಮಿಸ್ಟರ್ ಋತ್ವಿಕ್, ಯಾರ ಪರ್ಮಿಷನ್ ತಗೊಂಡು ನೀವು ಕೆಳಗಡೆ ಇಳಿತಾ ಇದ್ದೀರಾ? ದಯವಿಟ್ಟು ಮೇಲೆ ಬನ್ನಿ. ಎಂತ ರಿಸ್ಕ್ ಅಂತ ಗೊತ್ತಿಲ್ವಾ ನಿಮಗೆ? ಮಿಸ್ಟರ್ ಋತ್ವಿಕ್, ಈಗ ನೀವು ಮೇಲ್ ಬರಲಿಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಫೈಲ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಮಿಸ್ಟರ್ ಋತ್ವಿಕ್, ಈಗ ನೀವು ಮೇಲ್ ಬರಲಿಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಫೈಲ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ರೀ ಹೋಗ್ರಿ, ಅವ್ರನ್ನ ಮೇಲೆ ಕರ್ಕೊಂಡ್ ಬಂದ್ರಿ. ಪ್ರಯತ್ನ ಮಾಡಿದ್ರೆ ಇಲ್ಲೇ ಹಗ್ಗ ಕಟ್ ಮಾಡ್ಕೊಂಡು ಪ್ರಪಾತಕ್ಕೆ ಬಿದ್ದು ಸತ್ತು ಹೋಗ್ತೀನಿ. ರೀ ಹಗ್ಗ ಬಿಟ್ಬಿಟ್ಟು ಬನ್ರಿ. ಇಲ್ಲ ದೇವ್ಯಾನಿ, ನನ್ನಿಂದ ನಿಮ್ ಕಣ್ಣೀರ್ ನೋಡಕ್ ಆಗ್ತಿಲ್ಲ. ನಾನ್ ಡಿಸೈಡ್ ಮಾಡಾಗಿದೆ, ಶ್ರೀನ ಕರ್ಕೊಂಡೆ ನಾನು ವಾಪಸ್ ಬರೋದು.
ಐ ಆಮ್ ಸೋ ಸಾರಿ ಕಣೆ, ನನ್ನಿಂದನೇ ಋತ್ವಿಕ್ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಥರ ಆಯ್ತು. ಋತ್ವಿಕ್ ಪ್ಲೀಸ್ ಹಠ ಮಾಡಬೇಡಿ, ಮೇಲೆ ಬನ್ನಿ. ಸರ್ ಡೋಂಟ್ ವರಿ, ಕಾರ್ ಡೋರ್ ಬಂದು ಮರಕ್ ಸಿಕ್ಕಾಕೊಂಡಿದೆ. ಮೋಸ್ಟ್ಲಿ ಶ್ರೀ ಹತ್ರದಲ್ಲೇ ಇಲ್ಲೇ ಇರಬೇಕು. ಸರ್ ಡೋಂಟ್ ವರಿ, ಕಾರ್ ಡೋರ್ ಬಂದು ಮರಕ್ ಸಿಕ್ಕಾಕೊಂಡಿದೆ. ಮೋಸ್ಟ್ಲಿ ಶ್ರೀ ಹತ್ರದಲ್ಲೇ ಇಲ್ಲೇ ಇರಬೇಕು. ವೆರಿ ಗುಡ್, ವೆರಿ ಗುಡ್. ಹಾಗೆ ಹಾಗೆ ಹುಡುಕಿ, ಶ್ರೀ ಅವರೇನಾದ್ರು ಸಿಗ್ತಾರ ನೋಡಿ. ಋತ್ವಿಕು ದೇವ್ಯಾನಿ ಇಲ್ಲೇ ಉಳ್ಕೊಂಡಿದ್ದಾರೆ ಅಂದ್ರು, ನೋಡೋಣ ಆ ಋತ್ವಿಕ್ ಅದೇನ್ ದಬ್ಬಾಗ್ತಿದ್ದಾನೆ ಅಂತ. ಅಣ್ಣ ಒಂದ್ ನಿಮಿಷ ಬರ್ತೀಯ? ಸರ್ ರೂಮ್ ಏನಾದ್ರು ಬೇಕಿತ್ತ? ಎಸಿನ ನಾನ್ ಎಸಿನ? ಆಯಾ ನಾನು ಬಂದಿರೋದು ಒಬ್ನೇ, ರೂಮ್ ಎಲ್ಲ ಏನು ಬೇಡ. ಒಂದ್ ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. ಏನ್ ಸರ್? ಇಲ್ಲಿ ಋತ್ವಿಕು ದೇವ್ಯಾನಿ ಅನ್ನೋರು ಉಳ್ಕೊಂಡಿದಾರಲ್ಲ, ಅವ್ರ ರೂಮ್ ಯಾವ್ದು? ಅವ್ರ ಬಗ್ಗೆ ನಿಮಗ್ಯಾಕೆ ಹೇಳ್ಬೇಕು ಸರ್? ಅಯ್ಯಾ ನಾನು ಆ ದೇವ್ಯಾನಿ ಸ್ವಂತ ಚಿಕ್ಕಪ್ಪ ಕಣಪ್ಪ, ಅದಕ್ಕೆ ಕೇಳ್ತಾ ಇರೋದು. ಯಾವ್ದು ಅವ್ರ ರೂಮು? ಸರ್ ಅವರಿಲ್ಲೇ ಇದ್ರು, ಇವಾಗ ಅವರಿಲ್ಲ. ಇಲ್ವಾ? ಎಲ್ಲೋಗಿದ್ದಾರೆ? ಶ್ರೀ ಅವರು ಪ್ರಪಾತಕ್ಕೆ ಬಿದ್ದೋದ್ರಲ್ಲ ಕಾರ್ ಜೊತೆಗೆ, ಅವ್ರನ್ನ ಹುಡುಕ್ತೀವ ಅಂತ ಪ್ರಪಾತದ ಹತ್ರ ಹೋಗಿದ್ದಾರೆ. ಋತ್ವಿಕು ಪ್ರಪಾತಕ್ಕೆ ಇಳಿದಿದ್ದಾನ? ಅಲ್ಲ ಇವನ್ ಯಾಕೆ ಇವರಿಬ್ರು ವಿಷಯಕ್ಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದಾನೆ? ಅದು ಯಾವ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ಇದೆಲ್ಲ ಮಾಡಕ್ ಸಾಧ್ಯನಾ? ಸರಿ ಪ್ರಪಾತ ಯಾವ ಕಡೆ ಇದೆ? ಸರ್ ಇಲ್ಲಿಂದ ಮುಂದೆ 1/2 ಕಿಲೋಮೀಟರ್ ಹೋದ್ರೆ ಬಲ್ಗಡೆ ತಿರ್ಕೊಳ್ಳಿ, ಅಲ್ಲೇ ಸಿಗುತ್ತೆ. ಹಿಂಗ್ ಹೋಗಿ ಬಲಕ್ಕ? ಥ್ಯಾಂಕ್ಸ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಮತ್ತೇನಾದ್ರೂ ಕ್ಲೂ ಸಿಗ್ತೇನ್ರಿ? ಸರ್ ಇಲ್ಲ, ಒಂದು ಕಾರ್ ಬ್ಲಾಸ್ಟ್ ಆಗಿದೆ ಇಲ್ಲಿ. ಅಕ್ಕ ಕಾರ್ ಅಷ್ಟೇ ಬ್ಲಾಸ್ಟ್ ಆಗಿರೋದು, ನೀನ್ ಧೈರ್ಯ ಕಳ್ಕೋಬೇಡ, ಸುಮ್ನೆ ಇರು. ಮಿಸ್ಟರ್ ಋತ್ವಿಕ್, ಕಾರ್ಗೂ ನಿಮ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಇನ್ನೂ 100 ಮೀಟರ್ ಇದೆ ಅಂತ ಅನ್ಸುತ್ತೆ ಸರ್. ಋತ್ವಿಕ್, ಋತ್ವಿಕ್ ಬೇಗ ಹೋಗಿ ನೋಡಿ ಪ್ಲೀಸ್. ಅಕ್ಕ ಭಾವ ಖಂಡಿತ ಸಿಗ್ತಾರೆ, ನಂಬಿಕೆ ಇಡು. ತುಂಬಾ ಕಷ್ಟ ಆಗ್ತಾ ಇದೆ. ಋತ್ವಿಕ್, ಏನ ಪ್ರಾಬ್ಲಮ್?